ಹಾಯ್ ದೋಸ್ತರ, ನಮಸ್ಕಾರ. ಎಲ್ಲರೂ ಹೆಂಗದ್ರಪ್ಪ, ಎಲ್ಲರೂ ಆರಾಮದ್ರ ಅಂತೇಳಿ ತಿಳ್ಕೊತೀನಿ. ದೋಸ್ತರ, ವರ್ಷಾನಿಡಿ ಮರಿನ ನಾವು ಹಂಗೆ ಮೇಯಿಸ್ಬೇಕು, ಹೆಂಗೆ ಮೇಯಿಸ್ಬೇಕಂತೇಳಿ ಹಾಲು, ತುಪ್ಪ, ಬೆಣ್ಣೆ ಇಂಥದ್ದೆಲ್ಲ ಹಾಕಿ ಮೇಯಿಸಿ, ಚೆನ್ನಾಗಿ ಮೇಯಿಸಿ. ಲಾಸ್ಟ್ ವರ್ಷ ಒಂದು ಹಬ್ಬ ಬಂದಾಗ ನಾವು ಪಡುವಂಥ ಕಷ್ಟ ಯಾರಿಗೂ ಬೇಡ. ಮರಿ ಹೋಗವಲ್ಲು, ಮರಿ ಹೋಗವಲ್ಲು. ಅವ್ರಿಗೆ ಫೋನ್ ಮಾಡಿದೆ, ಇವ್ರಿಗೆ ಫೋನ್ ಮಾಡಿದೆ, ಅವರಿಗೆ ಮರಿ ಸ್ಟಾಕ್ ಸಾಕಾಗಿ ಅವರು ಅರ್ಧ ರೇಟಿಗೆ ಕೇಳೋದು, ತೈ ಹಾಪ್ ಆಗಿ ಹೋಗೋದು. ಇದರಿಂದ ಭಾಳ 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 ಟೆನ್ಷನ್ ಆಗ್ಬಿಡುತ್ತೆ. ಅವನು ಯಾಕೆ ಮಾಡ್ಬೇಕು ಮರಿ, ಸೊ ನಾವು ಕೈಯಾರ ರೊಕ್ಕ ಹಾಕಿ ಅಷ್ಟು ನಾವು ಇಷ್ಟು ಒದ್ದಾಡ್ಬೇಕಾ ಅನಿಸ್ಬಿಡುತ್ತೆ. ಲಾಸ್ಟ್ನೇಕ್ ಎಷ್ಟೋ ಜನರು ಹೋದ ವರ್ಷ ನನಗೆ, ಸಾರಿ, ಹೋದ ಹಬ್ಬಕ್ಕೆ ಬಗ್ರದ ಹಬ್ಬ ಹೋಯ್ತು ನೋಡ್ರಿ, ಅವಾಗ ಎಷ್ಟೋ ಜನ ಒಂದು ಫಾರ್ಮರ್ಸ್ ಹೇಳಿದ್ರು, ನನಗಂತಿದ್ರು, ಅಪ್ಪ ಈ ಸವಸನೆ ಬೇಡ ಮರಿಯ, ಏನು ಮರಿನ ಸೇಲ್ ಆಗೋದಿಲ್ಲ, ವರ್ಷ ನೀಡಿ ಅವಕ್ಕೆ ಏನೇನೋ ತಿನ್ನಿಸ್ಬೇಕು ಮರಿಯ, ಲಕ್ಷ ಲಕ್ಷ ಖರ್ಚು ಮಾಡ್ಬೇಕು, ಲಕ್ಷ ಲಕ್ಷ ಕೊಟ್ಟು ತರಬೇಕು, ಆಮೇಲೆ ಮಾರಾಟ ಆಗಲಿಕ್ಕಪ್ಪ ಅಂದ್ರೆ ಟೆನ್ಷನ್. ನಾವು ಇನ್ನೊಬ್ಬರಿಗೆ ಬಾಣ ಮರಿ ಒಯ್ಯನ ಒಯ್ಯನ ಅಂದಂದು ಸಾಕಾಗಿ ಹೋಗ್ಬಿಡೋದು ನನಗೆ. ಇನ್ನು ನೆಕ್ಸ್ಟ್ ಟೈಮು ನಾವು ಟಗರ್ ಮರಿ ಮಾಡಿದ್ರಪ್ಪ, ನಾವು ಬೇರೆ ಮಾಡ್ತೀವಿ, ನಾವು ಆಡು ಮಾಡ್ತೀವಿ, ಹೋದ ಮರಿ ಮಾಡ್ತೀವಿ, ಕುರಿ ಮಾಡ್ತೀವಿ ಅನ್ನೋ ಭಾಳಷ್ಟು ಜನ ಕೇಳಿದ್ವಿ. ದೋಸ್ತರ, ಇದು ಯಾಕಾಗುತ್ತಪ್ಪ ಅಂತಂದ್ರೆ, ಎಲ್ಲ ಒಂದು ಈಗ ನೋಡ್ಬೋದು ನೀವು, ಡಾಕ್ಟರ್, ಇಂಜಿನಿಯರ್ಸ್, ಪೊಲೀಸ್ ಇವರ ಕುರಿ ಸಾಕಾಣಿಕೆ ಮಾಡ್ತಾರಂದ್ರೆ, ಮತ್ತು ನಮ್ಮಂಥ ನಿರುದ್ಯೋಗಿಗಳು ಏನು ಮಾಡ್ತಾರೆ, ಅವರು ಕುರಿ ಸಾಕಾಣಿಕೆ ಮಾಡ್ತಾರೆ. ಬಟ್ ಎಲ್ಲ ಒಂದು ಎಲ್ಲಿ ಪಾರ್ಟ್ ಆಗೈತಪ್ಪ ಅಂತಂದ್ರೆ, ಈ ಒಂದು ಮಾಲ, ಈ ಮರಿಗಳು ಹೆವಿ ಬಂದಾಗ ಭಾಳ ಒಂದು ತ್ರಾಸ ಆಗ್ಬಿಡ್ತೈತೆ. ತೊಗೊಳೋನಾರ ಎಷ್ಟು ತೊಗೊಂತಾನ ಅಲ್ವಾ. ಹಂಗಾಗಿ ಕೆಲವೊಬ್ರು ಏನು ಮಾಡ್ತಾರಪ್ಪ, ಈ ನಡುವೆ ನಂದು ಬೇಗ ಸೇಲ್ ಆಗಲಿ ಅಂತ ಹೇಳಿ ಅರ್ಧ ರೇಟಿಗೆ ಕೊಟ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ, ಪಟ ಸೇಲ್ ಆಗ್ಬಿಡ್ತವ್ರದ್ದು. ಆಮೇಲೆ ನಾವು ಒಂದು ಒಳ್ಳೆ ರೇಟಿಗೆ ಕೊಡ್ಬೇಕಂತ ಕುಂತವ್ರಿಗೆ ನಾವು ಹೊಡೆದ್ಬಿಡ್ದು. ಹಾಗಾಗಿ ಈ ವರ್ಷ ಭಾಳ ಸಮಸ್ಯೆ ಆಯಿತು. ಭಾಳಷ್ಟು ಫಾರ್ಮರ್ ಒಂದು ಶೆಡ್ ಒಳಗೆ ಟಗರು ಮರಿ ಉಳ್ಕೊಂಡವು, ಏನು ಮಾಡೋಕ್ಕಾಗಲ್ಲ. ಒಂದು ಎರಡು ಮರಿ, ಐದು ಮರಿ, ಹತ್ತು ಮರಿ ನಿಂತ ಮಾರಿಬಿಡ್ಬೇಕು. ಅದ್ರಾಗ ನಮ್ಮ ದೋಸ್ತರು ಭಾಳಷ್ಟು ಜನ ಉಳ್ಕೊಂಡಾರ. ಅದಕ್ಕೆ ನಾನು ಏನು ಹೇಳ್ತೀನಪ್ಪ ಅಂತಂದ್ರೆ, ಇದರಿಂದ ಹಂಗೆ ತಪ್ಪಿಸೋದು ಹೆಂಗೆ ದೋಸ್ತರ, ಹೆಂಗೆ ಇಲ್ಲರಿ, ನಮ್ಮ ಮೈಂಡ್ ಒಳಗೆ ಏನಿರ್ಬೇಕಪ್ಪ, ನಮ್ಮ ಫಾರ್ಮ್ ಐತೆ, ನಾವು ಒಂದೇನೇ ನಂಬಿಕೆ ಇಟ್ಕೋಬಾರ್ದು. ನಾವು ಕುರಿ ಸಾಕಾಣಿಕೆ ಮಾಡ್ತೇವೆ. ಇವತ್ತು ನೋಡಿರಿ, ನಾನು ಕುರಿ ಸಾಕಾಣಿಕೆ ಮಾಡೋದು ಬಿಟ್ಟನಪ್ಪ ಅಂದ್ರೆ ನನಗೆ ಬೇರೆ ಏನು ಕೆಲಸನೇ ಇಲ್ಲ. ಈಗ ನಾನು ಕುರಿ ಸಾಕಾಣಿಕೆ ಮಾಡೋದು ಬಿಟ್ಟನೆ, ನನಗೇನು ಕೆಲಸ ಇಲ್ಲ, ಏನು ಮಾಡಲಿ, ಕುರಿನೇ ಸಾಕಾಣಿಕೆ ಮಾಡ್ಬೇಕಲ್ಲ. ಇದನ್ನು ಯಾವ ಥರ ನಾವು ಪ್ಲಾನಿಂಗ್ ಮಾಡ್ಕೋಬೇಕಪ್ಪ ಅಂದರೆ, ಯಾವಾಗ ಮಾರ್ಕೆಟಿಂಗ್ ಬರುತ್ತೆ ಅವಾಗ ತೂರು ಇಡ್ಬೇಕು. ಯಾವ ಬರ್ತಾವೆ, 5 ತಿಂಗಳು ಸಾಕಿದೆ, ಒಂದು ಮರಿಗೆ ನಾವೆಲ್ಲ ಖರ್ಚು ತೆಗೆದು ನಮ್ಗೆ 5,000 ಉಳಿದ್ರೆ ಕೊಟ್ಬಿಡೋಣ. 3 ತಿಂಗಳು ಸಾಕಿದ್ವಿ, ಎಲ್ಲ ಖರ್ಚು ತೆಗೆದು 3,000 ಉಳಿತಾ ಕೊಟ್ಬಿಡೋಣ. ಈ ಥರ ಪ್ಲಾನಿಂಗ್ ಮಾಡ್ಕೊಂಡೆಪ್ಪ, ಇದ್ರೊಳಗೆ ಬರ್ಬೋದು. ಬಟ್ ಏನಾಗುತ್ತೆ ಅಂದರೆ, ಇಲ್ಲ ನಾನು ಬಕ್ರೀದಿಗೆ ಸಾಕ್ತೀನಪ್ಪ, ಬಕ್ರೀದಿಗೆ ಕೊಡ್ತೀನಪ್ಪ ಅಂತೇಳಿ ನಮ್ಮ ಮೈಂಡ್ ಒಳಗಿತ್ತಂದ್ರೆ, ಕೆಲವೊಬ್ರು ಎಲ್ಲ ಬಕ್ರೀದಿಗೆ ಅಂತ ಸ್ಪೆಷಲ್ ಸಾಕ್ತಾರೆ, ಅವ್ರು ಕಷ್ಟಪಟ್ಟು ಹೆಂಗೋ ಮಾಡಿ ಸೇಲ್ ಮಾಡ್ತಾರೆ, ಲಾಸ್ಟಿಗೆ ರೇಟ್ ಬರಲಿಲ್ಲ ಅಂದರು ಅವರೊಂದು ತಿಂಗಳಿಗೆ ಒಂದು 800 ರೂಪಾಯಿ, 700 ರೂಪಾಯಿ, 500 ರೂಪಾಯಿ ಸಿಕ್ಕರು ಕಳಿಸಿಬಿಡ್ತಾರೆ ಮರಿನ. ಅಂದರೆ ಇವಾಗ ನೋಡಿರಿ, 12 ತಿಂಗಳು ಸಾಕಿರ್ತಾರೆ, ಆ ಒಂದು 12,000 ರೂಪಾಯಿ ಬಂದಿಲ್ಲ ಅಂದರು 6,000 ರೂಪಾಯಿ ಬರಲಿ ಅನ್ನೋ ಲೆಕ್ಕದಾಗ ಕೊಟ್ಬಿಡ್ತಾರೆ. ಹಂಗೆ ಕೊಟ್ರಪ್ಪ ಅಂದ್ರೆ ಮಾರಾಟ ಆಗಿಬಿಡುತ್ತೆ. ನಾನು ಏನು ಹೇಳ್ತೀನಪ್ಪ ಅಂದ್ರೆ, ನನ್ನ ನೀವೇನಾದರೂ ಹೆಂಗಂತ ಕೇಳೋದಾದ್ರೆ, ನೀವು ಹಬ್ಬ, ನಮ್ಮೊಂದು ದಸರಾ ಹಬ್ಬ ಆಗಿರ್ಬೋದು, ಮಾರಿ ಹಬ್ಬ ಆಗಿರ್ಬೋದು, ಇಂಥವೇ ಬರ್ತಾವೆ ಅಂತ ಪಟ ಪಟ ಅವಕ್ಕೆಲ್ಲ ಕೊಟ್ಟು ಕ್ಲಿಯರ್ ಮಾಡ್ಕೊಂಬಿಡ್ರಿ. ಈ ವರ್ಷ ಉಳಿದಿರುವಂಥ ಮರಿಗಳು ಮತ್ತು ನೆಕ್ಸ್ಟ್ ನೀವು ಸಾಕಿದ್ರು ನಿಮ್ಗೆ ಯಾವಾಗ ರೇಟ್ ಬರ್ತಾ ಅವಾಗ ಕೊಟ್ಬಿಡ್ರಿ, ಮತ್ತು ವಾಪಸ್ ಮರಿ ತಂದಾಕ್ರಿ. ಯಾಕಪ್ಪ ಅಂದ್ರೆ, ಬಕ್ರೀದಿಗೆ ಸಾಕಿರುವಂಥ ಮರಿ ಯಾಕೆ ಸೇಲ್ ಆಗಲ್ಲ ಅಂದ್ರೆ, ಅದೇ ಮತ್ತೆ ಎಲ್ಲರೂ ಅದೇ ಒಂದು ಫ್ಯೂಚರ್ಗೆ ಒಂದು ಬಕ್ರೀದಿಗೇ ಸಾಕ್ತೀನಿ, ಕಾಂಪಿಟೇಷನ್ ಜಾಸ್ತಿ ಆಗ್ತದೆ ಈ ಕುರಿ ಸಾಕಾಣಿಕೆ ಒಳಗೆ. ಎಲ್ಲರೂ ಏನು ಮಾಡ್ತಾರೆ, ಹೋದ ವರ್ಷ ಒಂದು ಎಲ್ಲ ಹೆಂಗೆ ಮಾಡಿದ್ರು, ಹೋದ ಬಕ್ರೀದ ಎಲ್ಲರೂ ಹೆವಿ ಬಂದುಬಿಟ್ರೆ, ನಾನು ಬಕ್ರೀದ್ ಸಾಕ್ತೀನಿ, ಬಕ್ರೀದ್ ಸಾಕ್ತೀನಿ ಅಂತೇಳಿ 100 ಮರಿ, 50 ಮರಿ, ಬಜಾರ್ನಾಗ ಒಂದು ಮರಿ ಸಿಗಂಗಿಲ್ಲ. ನಮ್ಮನೆ ಬಳದ ಕಾಸು ಹಾಕ್ಕೊಂಡು ಹೋದ್ರೆ ಆ ಲಾಸ್ಟ್ನಾಗ ಅವ್ರಿಗೆ ಏನಾಯಿತು, ಬಕ್ರೀದಿಗೆ ಹೊಡೆದು ಕುಂತು, ಗಂಟಿಗೆ ಕೊಟ್ಟರು, ಕೆಲವೊಂದು ಜನ ಲಾಸ್ ಮಾಡಿಕೊಂಡ್ರು. ಈ ವರ್ಷ ಅಂತೂ ಭಾಳಷ್ಟು ಜನ ಫಾರ್ಮರ್ಸ್ ಕುರಿ ಸಾಕಾಣಿಕೆ ಮಾಡೋದು ಬೇಡಪ್ಪ, ಭಾಳ ಲಾಸ್ ಆಯ್ತದ ಅವ್ರು ಅಂತ ಹಿಂದಕ್ಕೆ ಹೋಗ್ಬಿಟ್ರು. ಅದ್ರಾಗ ಒಂದಿಷ್ಟು ಜನ ಯಾವ ಥರ ಮೈಂಡ್ ಸೆಟ್ ಇಟ್ಕೊಂಡ್ರೆ, ಇಲ್ಲ ನಮ್ಮದು 1 ವರ್ಷಕ್ಕೆ ರೇಟ್ ಆಗುತ್ತೆ, ಈ ವರ್ಷ ಮರಿ ಬಜಾರ್ ಬಿದ್ದಿದ್ದಕ್ಕೆ ಯಾರೂ ಸಾಕಿಲ್ಲ ಮರಿ, ಬರೋ ವರ್ಷಕ್ಕಂತೂ ಫುಲ್ ಹವಾ ನಾಣವತ್ತ ಹವಾ ಆಗುತ್ತೆ ಅಂತೇಳೆಲ್ಲ ಸಾಕಾಣಿಕೆ ಮಾಡಾಕತ್ತಾರ. ಮಾಡ್ರಿ ಬೇಡಲ್ಲ ಅಂತೆಲ್ಲ, ಬಟ್ ಸ್ಟಾರ್ ಹೆಂಗಿರುತ್ತೆ ಅಂತ ಹೇಳಕ್ಕೆ ಬರೋದಲ್ಲ. ಈಗೇನೈತಲ್ಲ, ಈ ವರ್ಷ ಇದ್ದಿದ್ದು ರೇಟು ಬರೋ ವರ್ಷ ಇಲ್ಲದೇನೂ ಇರ್ಬೋದು. ಭಾಳ ಹುಷಾರಾಗಿ ಮಾಡ್ಕೊಳ್ರಿ, ಕೇರ್ಫುಲ್ಲಾಗಿ. ಯಾಕಪ್ಪ ಅಂತಂದ್ರೆ, ಮಾರ್ಕೆಟಿಂಗ್ ಮಾಡೋದಂತರೂ ಅದರಷ್ಟು ಒಂದು ದೊಡ್ಡ ಕಷ್ಟ ಇನ್ನೊಂದು ಯಾವುದೂ ಇಲ್ಲ ಅಂತ ಹೇಳ್ಬೋದು. ನಮ್ಮ ದೋಸ್ತರೆಲ್ಲ ಇಲ್ಲೇ ಇರಲ್ಲ, ಇಲ್ಲೆಲ್ಲ ಮಾರ್ಕೆಟಿಂಗ್ ಆಗಲಾರಕ್ಕೆ ಬೆಂಗಳೂರಿಗೆ ಹೋಗಿ ಕೆಸ್ ಮಾರ್ಕೆಟಿಂಗ್ ಮಾಡ್ಕೊಂಡು ಬಂದ್ರೆ ಅಲ್ಲಿ ತ್ರಾಸು, ಇವು ಗೊತ್ತಿಲ್ಲದ ಊರು, ಅದೊಂದು ಮನಿ ಇಲ್ಲ ಪಣಿ ಇಲ್ಲ, ಎಲ್ಲ ತ್ರಾಸು ಇರ್ತದೆ. ಹಾಗಾಗಿ ಈ ಥರ ಮಾಡ್ಕೊರಿ, ಚಲೋ ಆಗಿರ್ತೈತಿ. ಮತ್ತು ನಾನು ಒಂದಿಷ್ಟು ಮರಿಗಳನ್ನ ಸಾಕೀನಿ, ಇವು ಯಾವಾಗ ಬರ್ತಾವೆ ಕೊಟ್ಬಿಡ್ತೀನಿ. ಬಟ್ ಏನೋ ಒಂದು 6 ತಿಂಗಳ ಅಥವಾ ಒಂದು 8 ತಿಂಗಳ ಹಿಡ್ಕೊತೀನಿ ನಾನು, ಆವಾಗ ಬಂತಪ್ಪ ಅಂದ್ರೆ ಕೊಟ್ಬಿಡೋಣ. ಇಲ್ಲೇನದಲ್ಲ, ಒಂದು 25 ಮರಿ ಇದಾವೆ, ಇವೇನು ಮರಿ ಇದಾವಲ್ಲ, ಇನ್ನು ಶ್ರಾವಣ ಮುಗಿದ ತಕ್ಷಣ ಈ ಒಂದು ಸೇಲ್ ಮಾಡ್ಬೇಕು. ಇದರೊಳಗೆ ಸ್ವಲ್ಪ ಒಂದು ಮಿಕ್ಸಿಂಗ್ ಮರಿ ಇತ್ತು, ಶ್ರಾವಣ ಮುಗಿದ ತಕ್ಷಣ ಸೇಲ್ ಮಾಡಿಬಿಡ್ತೀನಿ.
ದೋಸ್ತರ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಒಂದು ನಾವು ಕೆಲಸ ಮಾಡ್ತಿರ್ತೀವಲ್ಲ, ಈ ಒಂದು ಕೆಲಸದೊಳಗೆ ಕೆಲವೊಂದು ಜನ ನಂಜಿನರು ಇರ್ತಾರೆ. ನಾವೇನಾದ್ರು ಒಂದು ಮಾಡ್ತಿರ್ತೀವಪ್ಪ ಅಂತಂದ್ರೆ ಅದಕ್ಕೆ ನಂಜು ಉಳಿ ಉಂಡದ ನೋಡಿ, ಯಾವ ಬಿದ್ದವಕ್ಕನ ಗೊತ್ತಿಲ್ಲ ನೋಡುವ. ನಾವೇನಾದ್ರು ಸ್ವಲ್ಪ ನಮ್ಮ ಸೆಡ್ಡೊಳಗೆ ಕೆಟ್ಟದನ್ನು ಮಾತಾಡೋ, ನಮ್ಮ ಸೆಡ್ಡೊಳಗೆ ಏನಾರು ಒಂದು ಮರಿ ಸತ್ಯಪ್ಪ ಅಂತಂದ್ರೆ ಅರಿಲಿಲ್ಲ ಸತ್ಯಲ್ಲ ಹೊರಗೆ ಅಯ್ಯೋಯ್ಯೋ ಪಾಪ ಅಂತ ಒಳಗೆ ಹ್ಞೂ ಆಗ್ಬೇಕು ಆಗ್ಬೋದು ಲಾಸ್ ಅಲ್ಲ. ಈ ಥರ ಜನ ಇರ್ತಾರೆ, ಅವನವನ ತಲೆ ಹಾಬ ಬಿಡೋದು ಏನೋ ಮಾಡೋದು ಅಂತೇಳಿ. ನಾವು ಸುಮ್ಮನೆ ನಮ್ಮ ನಮ್ಮ ಪಾಡಿಗೆ ನಮ್ಮ ಬಿಡೋಂಗಿಲ್ಲಪ್ಪ, ಕಾಲು ಹಿಡಿದಿರ್ತಾರೆ ನಮ್ಮ ಮತ್ತು ಸುಳ್ಳು ಸುಳ್ಳಾರ ಹಂಗೆ ಹೇಳೋದು ಹಿಂಗೆ ಒಟ್ಟು ನಮ್ಮನ್ನ ತಲೆ ಬೆಳೆಸ್ಕೊಬೇಕು, ತಲೆ ಕೆಡಿಸ್ಕೊಬೇಡ್ರಿ ಅಂತ ಹೇಳ್ತೀನಿ. ಈ ಒಂದು ಫೀಲ್ಡ್ ಒಳಗೆ ನಮ್ಮ ಒಂದು ಏನಪ್ಪ ಅಂದ್ರೆ ನಾಯಿಗಳು ಮಗ್ಳ ನಿಂತ ಬೊಗಳ್ತಿರ್ತಾವೆ, ಅವು ಕುರುಗುಟ್ಟು ನಿಂತು ನಾವು ಬೋ ಬೋ ಅನ್ಕೊಂಡು ನಿಂತರ ಅರ್ತಿರಂಗಿಲ್ಲ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರೋನು ನಾಯಿಗಳು ಬೊಗಳ್ತಾ ಇರಲಿ. ದೋಸ್ತರ ಈ ವರ್ಷ ಯಾರೆಲ್ಲ ಮಕ್ಕಳಿಗೋಸ್ಕರ ಮರಿಗಳನ್ನ ಸಾಕಿರಿ, ಕೇರ್ಫುಲ್ಲಾಗಿ ಮಾಡ್ಕೊರಿ. ಮತ್ತು ನಮ್ಮ ಬಜಾರೊಳಗೂ ಇವಾಗ ಇನ್ಮೇಲೆ ರೇಟ್ ಸ್ಟಾರ್ಟ್ ಆಗುತ್ತಾ, ಇನ್ನೇನು ಶ್ರಾವಣ ಮುಗೀತಲ್ಲ, ಯಾರ್ಯಾರು ಮರಿ ಹಬ್ಬಕ್ಕೆ ಕೊಡೋಕ್ಕಾಗಲಾರ ಉಳ್ಕೊಂಡವು ಎಲ್ಲ ಪಟ್ಟಣ ಸೇಲ್ ಮಾಡ್ಕೊಂಬಿಟ್ರಿ. ಎಷ್ಟೇ ಅದು ಲಾಸ್ ಆಗಲಿ ಲಾಭ ಆಗಲಿ ಕುಲ್ಲ ಮಾಡ್ಕೊಂಬಿಟ್ರಿ, ಯಾಕಂದ್ರೆ ಅಂದ್ರೂ ನಮ್ಗೆ ಲಾಭ ಕೊಡೋದಿಲ್ಲ, ಲಾಸ್ ಹಂಗಾಗಿ ಮಾರ್ಕೊಂಬಿಟ್ರೆ. ಮತ್ತು ನಮ್ಮ ದೋಸ್ತು ಒಂದು ಸ್ವಲ್ಪ ಮರಿ ಅದಾವು, ಅವನು ನಾನು ಮಾರ್ಬೇಕು ಮತ್ತೊಂದಿಷ್ಟು ಸಣ್ಣ ಮರಿ ತಂದು ಅದರೊಳಗೆ ಏನೋ ಟರ್ನ್ ಓವರ್ ಅದು ಮಾಡ್ಬೇಕು. ಮತ್ತು ಎಲ್ಲರೂ ಹೆಂಗದ್ರಪ್ಪ, ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ. ಮತ್ತು ನಾನು ನೋಡಿದ ಪ್ರಕಾರ ಭಾಳಷ್ಟು ಜನರು ಈ ಸೆಲೆಬ್ರಿಟಿಗಳು ಬಂದರು ಮಾಡಿರಿ, ಅದರಲ್ಲಿ ನಮ್ಗೆ ಸಿಗ್ತದೆ. ಹೆದರಿದ್ರೆ ಏನಾಗತ್ತಪ್ಪ ಅಂತಂದ್ರೆ ಒಂಥರ ಏನೋ ಮಾಡೋಕ್ಕೆ ಏನೋ ಒಂದು ಇರಲ್ಲ, ಈಗ ಹೆದರಿಗಪ್ಪ ನನ್ನ ಲಾಸ್ ಆಯ್ತಲ್ಲ ಏನು ಮಾಡಲು ನಾನು ಅಂತ ಅಂದ್ಕೊಂಡು ನಾವು ಮುಂದೆ ಏನು ಮಾಡೋದು ಏನಿಲ್ಲ, ನಿಮಗೊಂದು 10,000 ರೂಪಾಯಿ ಲಾಸ್ ಆಯಿತಾ ಅಥವಾ 1,00,000 ಲಾಸ್ ಆಯ್ತಾ ಏನಿಲ್ಲ ಅದನ್ನು ಮಾರಿ, 1,00,000 ಲಾಸ್ ಆಯ್ತಲ್ಲ ವಾಪಸ್ ರಿಟರ್ನ್ ಬಂದಿರೋ ಅಮೌಂಟನ್ನು ಒಂದು ಸಣ್ಣ ಮರಿಗಳನ್ನ ಹಾಕೋನು, ವಾಪಸ್ ಅದ್ರಾಗ ಟರ್ನ್ ಓವರ್ ಮಾಡ್ಕ್ಯಾಶ್ ಆ 1,00,000 ರೂಪಾಯಿನ ರಿಕವರ್ ಮಾಡ್ಕೊಳ್ಳೋನು. ಈ ಥರ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ಕೊತೇನೆ. ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮಗೇನು ಅನಿಸುತ್ತೆ ಪಾಪ ನಿಮ್ಮ ಮರಿ ಉಳ್ಕೊಂಡಿರ್ಬೋದು, ಉಳ್ಕೊಂಡು ಬೇಜಾರು ಮಾಡ್ಕೋಬೇಡ್ರಿ ದೋಸ್ತರ, ಭಗವಂತ ಕೊಡೋ ಫಲ ಕೊಟ್ಟೇ ಕೊಡ್ತಾನೆ, ಹೆದರ್ಬೇಡ್ರಿ. ಯಾವತ್ತೂ ಒಬ್ಬ ಮನುಷ್ಯ ಮೋಸ ಮಾಡ್ಬೋದು, ಆದರೆ ಮೂಕ ಪ್ರಾಣಿ ತೆಗರು ಮರಿ ಯಾವತ್ತೂ ಮೋಸ ಮಾಡೋಂಗಿಲ್ಲ, ಯಾವತ್ತೂ ನಮಗೆ ಕೈ ಬಿಡೋಂಗಿಲ್ಲ, ನಮಗದು ಫಲ ಕೊಟ್ಟ ಕೊಡ್ತೈತಿ. ಇವತ್ತು ನಮ್ಗೆ ಲಾಸ್ ಆಗಿರ್ಬೋದು, ಆದ್ರೆ ವಾಪಸ್ ಇನ್ನೊಂದ್ರೊಳಗೆ ನಮ್ಗೆ ಸಿಕ್ಕತಿ ಅಂತ ಹೇಳ್ತಾ ನಿಮ್ಮ ಧೈರ್ಯ ಕಳ್ಕೊಬೇಡ್ರಿ. ಶ್ರಾವಣ ಮುಗಿತೈತಿ, ಶ್ರಾವಣ ಮುಗಿದ ತಕ್ಷಣ ಇನ್ನು ಶ್ರಾವಣ ಮುಗಿದು ಅಥವಾ 15 ದಿನ ಅಥವಾ 1 ತಿಂಗಳು ಅದರೊಳಗೆ ಮರಿ ರೇಟ್ ಜಂಪ್ ಆಗ್ತೈತೆ. ಅಷ್ಟೇ ದೊಡ್ಡ ಮರಿಗಳದ್ದು ಬೇಡಿಕೆ ಜಾಸ್ತಿ ಆಗ್ತೈತಿ, ಆವಾಗ ಮಟನ್ಗಳನ್ನು ಶ್ರಾವಣದಾಗ ಮಟನ್ ತಿನ್ನಂಗಿಲ್ಲಲ್ಲ, ಹಾಗಾಗಿ ಶ್ರಾವಣ ಮುಗಿದ ಮೇಲೆ ಮಟನ್ನ ರೇಟ್ ಜಾಸ್ತಿ ಆಗ್ತದೆ. ಶ್ರಾವಣ ಮುಗಿದ ಮೇಲೆ ಮಟನ್ ತಿನ್ನೋರೆಲ್ಲರೂ ಜಾಸ್ತಿ ಆಗ್ತಾರೆ, ಆವಾಗ ಮಾರ್ಕೆಟಿಂಗ್ ಸ್ವಲ್ಪ ಇರುತ್ತೆ. ನಮ್ಗೆ ಮಟನ್ ಲೆಕ್ಕದಾಗ ಹೋದ್ರು ಸಾಕು, ಕೊಟ್ಬಿಡು ನಾವು ಕೋಟಿ ಕಾಸಿ ಮತ್ತು ಸಣ್ಣ ಮರಿ ಹಾಕಿ ನಮ್ಮ ಒಂದು ದಿನನಿತ್ಯದ ಕೆಲಸವನ್ನು ಶುರು ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸಕತ್ತೀನಿ. ನಮಸ್ಕಾರ.